ನಮಸ್ಕಾರ ಗೆಳೆಯರೇ, ನಾನು ಈ ಕ್ಲಾಸು ಮೊದಲು ಪ್ರಾರಂಭ ಮಾಡಿದ್ದೇನೆ ಸ್ನೇಹಿತರೆ. CNC ಮತ್ತು ಅಲ್ಲಿ ಪ್ರೋಗ್ರಾಮಿಂಗ್ ಹೇಗೆ ಮಾಡೋದು, ಆಮೇಲೆ ಅದನ್ನು ಆಪರೇಟಿಂಗ್ ಮೊದಲು ಕಲಿಬೇಕು. ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ಆಪರೇಟಿಂಗ್ ಬಗ್ಗೆ ಗೊತ್ತಿರಬೇಕು, ಮತ್ತು ನಮಗೆ ಇನ್ಸ್ಟ್ರೂಮೆಂಟ್ ಎಲ್ಲ ಗೊತ್ತಿರಬೇಕು. ನಮಗೆ ಇನ್ಸ್ಟ್ರೂಮೆಂಟ್ ಅಂದರೆ ನಾವು ಯಾವುದೇ ಕಾಂಪೊನೆಂಟನ್ನು ಮಷಿನಲ್ಲಿ ಮಾಡಿ ಅದನ್ನು ಹೇಗೆ ಅಳತೆ ಮಾಡ್ತೀವಲ್ಲ, ಮೇಜರ್ಮೆಂಟ್ ಸಲುವಾಗಿ ಮೈಕ್ ಯೂಸ್ ಮಾಡ್ತೀವಿ, ಮೈಕ್ರೋಮೀಟ್ರು, ಆಮೇಲೆ ವರ್ನಿಯರ್ ಯೂಸ್ ಮಾಡ್ತೀವಿ, ಬೋರ್ಗೇಜ್ ಯೂಸ್ ಮಾಡ್ತೀವಿ, ಪ್ಲಗ್ ಗೇಜ್ ಯೂಸ್ ಮಾಡ್ತೀವಿ, ಥ್ರೆಡ್ ಗೇಜ್ ಯೂಸ್ ಮಾಡ್ತೀವಿ. ಅದ್ರದ್ದು ಹೆಂಗೆ ಆಪ್ರೇಷನ್ ಇರುತ್ತೆ ಟರ್ನಿಂಗಲ್ಲಿ, CNC ಮತ್ತು CNC ಲೇತಲ್ಲಿ ಯಾವುದೇ ಆಗಲಿ, ಯಾವುದೇ ಆಪ್ರೇಷನ್ ಆಗಲಿ, ಮಷಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮೇಜರ್ಮೆಂಟ್ ಮಾಡಿ ಡ್ರಾಯಿಂಗ್ ಪ್ರಕಾರ ಅದನ್ನು ನಾವು ತೆಗಿಬೇಕು. ಅದಕ್ಕೆ ನಾವು ಮೊದಲು ಅದು ಇನ್ಸ್ಟ್ರೂಮೆಂಟ್, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಎಲ್ಲ ಅದ್ರ ಬಗ್ಗೆ ನಮಗೆ ಎಲ್ಲ ಮಾಹಿತಿನೂ ಗೊತ್ತಿರಬೇಕು, ಅದರ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಈಗ ಮೊದಲು ನಾವು CNC ಆಪ್ರೇಟರ್ ಬಗ್ಗೆ, ಆಪರೇಟಿಂಗ್ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಮೊದಲು ನಮಗೆ ಏನು ಗೊತ್ತಿರಬೇಕು, ಅದ್ರ ಮೇಲೆ ಇರ್ತಕ್ಕಂಥ ಆಪ್ಷನ್ಸ್ ಏನಿರ್ತವೆ. ಈಗ ಸಪೋಸ್ ಮೊಬೈಲಲ್ಲಿ ಬಟನ್ಸ್ ಇರ್ತವೆ, ಆಪ್ಷನ್ಸ್ ಇರ್ತವೆ, ಅದನ್ನೆಲ್ಲ ನಾವು ತಿಳ್ಕೊಂಡು ನೋಡಿ ಅದನ್ನು ಆಪ್ರೇಟ್ ಮಾಡಿದಾಗ ಗೊತ್ತಾಗುತ್ತೆ ಆಪ್ಷನ್ಸ್ ಈ ಕೆಲಸ ಮಾಡುತ್ತೆ. ಅದೇ ಥರ CNC ಅದರಲ್ಲಿ ಪ್ಯಾನಲ್ ಕಂಟ್ರೋಲ್ ಬೋರ್ಡ್ ಮೇಲೆ ಇರುವುದೇನು ಬಟನ್ಸ್ಗಳು ಇರ್ತವೆ, ಮತ್ತು ಸ್ಕ್ರೀನ್ ಕೆಳಗಡೆ ಆಪ್ಷನ್ಸ್ಗಳು ಇರ್ತವೆ, ಮತ್ತು ಕೀಬೋರ್ಡ್ಸ್ಗಳು ಇರ್ತವೆ. ಅದರಲ್ಲೆಲ್ಲ ನಾವು ಮೊದಲು ಅಭ್ಯಾಸ ಮಾಡಬೇಕು, ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಆಪ್ರೇಟಿಂಗ್ ಮಾಡಬೇಕಾದ್ರೆ ನಮಗೆ ಥಿಯರಿ ಗೊತ್ತಿರಬೇಕು, ಅಂದರೆ ನಾವು ಅದರಲ್ಲಿ ಕಲಿಬೇಕು. ಮೊದಲು CNC ಅಂದರೆ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಅಂತ ಅದರದ್ದು ಒಂದು ಲಾಂಗ್ ಫಾರ್ಮು. ಅದಕ್ಕೆ ಸಾಫ್ಟ್ವೇರ್ ಕೋಡಿಂಗ್ ಬರುತ್ತೆ, ಜಿ ಕೋಡ್ ಮತ್ತು ಎಮ್ ಕೋಡ್ಸು. ಅದು ಪ್ರೋಗ್ರಾಮಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದು ಪ್ಲ್ಯಾನಿಂಗ್ ಮಾಡಿ, ಅದು ಜಾವಲ್ಲಿ ಹಿಡಿದು ಕಟ್ ಮಾಡಿ, ಅದು ಮೆಟಲ್ ಪೀಸನ್ನು ಕಟ್ ಮಾಡಿ ಜಾವಲ್ಲಿ ಇಟ್ಟು ಕ್ಲ್ಯಾಂಪ್ ಮಾಡಿ ಆಮೇಲೆ ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಮಷಿನ್ ರನ್ ಆಗುತ್ತೆ ಪ್ರೋಗ್ರಾಮ್ ಮಾಡಿದ ನಂತರ. ಅದು ಮೊದಲು ನಮಗೆಲ್ಲ ಪ್ಲ್ಯಾನ್ ಆಗಿರಬೇಕು, ಪ್ಲ್ಯಾನ್ ಮಾಡಬೇಕು ಅದನ್ನು. ಆಮೇಲೆ ನಾವು ಮೊದಲು ಇದರಲ್ಲಿ ನಾವು ಈಗ ಇವತ್ತಿನ ನಾನು ಕ್ಲಾಸಲ್ಲಿ ನಾನು ತೊಗೊಂಡಿದ್ದು ಫಸ್ಟು ಒಂದು ಎರಡು ಬಟನ್ಸ್ಗಳು ಮಾತ್ರ. ಫಸ್ಟ್ ಒಂದು ಸೈಕಲ್ ಸ್ಟಾರ್ಟ್ ಬಟನ್ನು ಅಂದರೆ ಈಗ ಎಲ್ಲ ಪ್ರೋಗ್ರಾಮನ್ನು ಮಾಡಿ ಅದನ್ನೆಲ್ಲ ನೋಡಿ ಕ್ಲಿಯರ್ ಆಗಿ CNC ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ 100 ಕ್ಕೆ 100 ಕರೆಕ್ಟ್ ಇರಬೇಕು. ಒಂದು ನಾವು ಪಾಯಿಂಟನ್ನು ಮಿಸ್ಟೇಕ್ ಮಾಡಿದ್ರೆ ಮಷಿನಲ್ಲಿ ಎಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಚೆಕ್ ಜಾಬ್ ಸ್ಪಿಂಡಲ್ ಹತ್ರ ಬಂದು ಗುದ್ದು ಚಾನ್ಸ್ ಇರುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಬೇರೆ ಕಡೆ ಹೋಗಿರುತ್ತೆ ಡೈರೆಕ್ಟ್ ಬೇರೆ ಆಕ್ಸಿಸ್ ಆ ಥರ. ಅದ್ರ ಸಲುವಾಗಿ ನಾವು ಮೊದಲು ಪ್ರೋಗ್ರಾಮನ್ನು ಕರೆಕ್ಟ್ ಮಾಡಿ ಅದರಲ್ಲಿ ಮಿಸ್ಟೇಕ್ ಏನೂ ಇರಬಾರ್ದು, 100 ಕ್ಕೆ 100 ಕರೆಕ್ಟಾಗಿರ್ಬೇಕು ಮಾಡ್ತಕ್ಕಂಥ ಪ್ರೋಗ್ರಾಮ್. ಅದು ಓಕೆ ಆದಮೇಲೆ ಆಟೋವಲ್ಲಿ ಇಟ್ಕೊಂಡು ಆಟೋ ಮೋಡ್ ನಾವು ಇವತ್ತು ಮಾಡ್ತಿರೋದು 2 ಬಟನ್ಸ್ ಮಾತ್ರ, ಒಂದು ಸೈಕಲ್ ಸ್ಟಾರ್ಟು, ಇನ್ನೊಂದು ಮೋಡ್ ಸೆಲೆಕ್ಟರ್. ಮೋಡ್ ಸೆಲೆಕ್ಟರ್ ಈ ಥರ ಬಟನ್ ಇರುತ್ತೆ, ಅದರಲ್ಲಿ 8 ಪ್ರಕಾರ ಈ ಥರ ಅದ್ರ ಮೇಲೆ ಒಂದು ಫ್ಯಾನ್ ಹತ್ರ ಫ್ಯಾನಿನ ರೆಗ್ಯುಲೇಟರ್ ಹೆಂಗಿರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅದೇ ಥರ ರೆಗ್ಯುಲೇಟರ್ ಥರನೇ ಇದೊಂದು ಮೋಡ್ ಸೆಲೆಕ್ಟರ್ ಅಂತ ಬಟನ್ ಇರುತ್ತೆ. ಅದನ್ನು ನಾವು ಫಸ್ಟ್ ಆಟೋದಲ್ಲಿ ಇಡ್ತೀವಿ. ಆಟೋದಲ್ಲಿ ಇಟ್ಟು ಸೈಕಲ್ ಸ್ಟಾರ್ಟ್ ಅಂತ ಒತ್ತಿದಾಗ ನಮ್ಮದು ಮಷಿನ್ ರನ್ ಆಗುತ್ತೆ. ಆಟೋ ಮೋಡ ಈ ಮೋಡಲ್ಲಿ ಇಟ್ಟು ಸೈಕಲ್ ಸ್ಟಾರ್ಟ್ ಪ್ರೆಸ್ ಮಾಡಿದಾಗ ನಮ್ಮ ಮಷಿನ್ ರನ್ ಆಗುತ್ತೆ. ಇದಾದಮೇಲೆ ಸಿಂಗಲ್ ಬ್ಲಾಕ್ ಈ ಮೋಡ್ ಸೆಲೆಕ್ಟ್ ಮಾಡಿ, ಈ ಮೋಡ್ ಸೆಲೆಕ್ಟ್ ಅಂದರೆ ಬಟನ್ ತಿರುಗಿಸಿದಾಗ ಈ ಮೋಡ್ ಸೆಲೆಕ್ಟ್ ಆಗುತ್ತೆ. ಸೆಕೆಂಡು ಸಿಂಗಲ್ ಬ್ಲಾಕ್ ಅಪ್ಪ ಅಂದ್ರೆ ಏನು,
ನಾವು ಮಸ್ಸಿನ ಫಸ್ಟು ಪ್ರೋಗ್ರಾಮ್ ಮಾಡಿದ್ವಿ. ಪ್ರೋಗ್ರಾಮ್ ಮಾಡಿದ ಮೇಲೆ ಪ್ರತಿಯೊಂದೊಂದು ನಾವು ಲೈನನ್ನು ಜಾಬ್ ಮೇಲೆ, ಈಗ ಟೂಲ್ ಬಂದು ಜಾಬ್ ಹತ್ರ ನಿಂತು ಆಪ್ಷನ್ ತಗೋಬೇಕು, ಎರಡು ಜೆಡ್ ಮತ್ತು ಎಕ್ಸ್ ಎರಡೂ ಆಪ್ಷನ್ ತಗೊಂಡ್ಮೇಲೆ ಪ್ರೋಗ್ರಾಮ್ ರನ್ ಮಾಡಬೇಕಂದ್ರೆ ನಾವು ಫಸ್ಟ್ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಾದ್ರೆ ನಾವು ಆಟೋದಲ್ಲಿ ಇಟ್ಟು ಡೈರೆಕ್ಟಾಗಿ ಬಿಡೋಕ್ಕಾಗಲ್ಲ, ಯಾಕಂದರೆ ಒಂದು ನಾವು ಪಾಯಿಂಟನ್ನು ಮಿಸ್ಟೇಕ್ ಮಾಡಿದ್ರೆ ಮಸ್ಸಿನಲ್ಲಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಮೋಡ್ನಲ್ಲಿ ಇಟ್ಟು ಸೈಕಲ್ ಸ್ಟಾರ್ಟ್ ಒಂದೊಂದು ಲೈನ್ ಆಗಿ ಒಂದು ಲೈನ್ ಬಿಟ್ಕೊಂಡು ಆದಮೇಲೆ ಸೈಕಲ್ ಸ್ಟಾರ್ಟ್ ಒಂದು ಲೈನ್ ಬಿಟ್ಟಮೇಲೆ ಒಂದೊಂದಾಗಿ ಲೈನ್ ಚೆಕ್ ಮಾಡಬೇಕಂದ್ರೆ ಈ ಮೋಡ್ ಸೆಲೆಕ್ಟ್ ಮಾಡಬೇಕು. ಸಿಂಗಲ್ ಬ್ಲಾಕ್ ಅಂತ ಒಂದು ಒಂದೊಂದು ಪ್ರೊಸೆಸ್ ಟೋಟಲಿ ಎಷ್ಟು ಲೈನ್ ಆಗಿರ್ಬೋದು. ಒಂದು ಮೆಟಲ್ ಇರುತ್ತೆ, ಅದಕ್ಕೆ ಒಂದು ಏನೋ ಒಂದು ಟರ್ನಿಂಗ್ ಮಾಡಬೇಕು, ಎರಡು ಮೂರು ಟೈಪ್ ಸ್ಟೆಪ್ ಟರ್ನಿಂಗ್ ಕೌಂಟರ್ ಬೋರಿಂಗು ಉದಾಹರಣೆ. ಅದಕ್ಕೆ ಪ್ರೋಗ್ರಾಮ್ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಒಂದೊಂದು ಲೈನನ್ನು ನಾವು ಟೆಸ್ಟ್ ಮಾಡಿದಾಗ ನಮಗೆ ಯಾವುದೇ ಒಂದು ಮಿಸ್ಟೇಕ್ ಆಗಿದ್ರೆ ಅದನ್ನು ಬಂದ್ ಮಾಡ್ಬೋದು, ರೀಸೆಟ್ ಮಾಡ್ಬೋದು. ರೀಸೆಟ್ ಮಾಡಿ ಅದನ್ನು ಮತ್ತೆ ಕರೆಕ್ಷನ್ ಮಾಡ್ಬೋದು, ಕರೆಕ್ಷನ್ ಮಾಡೋದು ಸರಿ ಮಾಡಿಕೊಂಡು ಮತ್ತೆ ನಾವು ಬಿಡ್ಬೋದು. ಅದರ ಸಲುವಾಗಿ ನಿಧಾನವಾಗಿ ನಾವು ಅದನ್ನು ರನ್ ಮಾಡಬೇಕಾದ್ರೆ ಸಿಂಗಲ್ ಬ್ಲಾಕಲ್ಲಿ ಇಟ್ಕೊಂಡು ಟೆಸ್ಟ್ ಮಾಡಬೇಕು. ಸಿಂಗಲ್ ಬ್ಲಾಕಲ್ಲಿ ಇಟ್ಕೊಂಡು ಪ್ರೋಗ್ರಾಮನ್ನು ಚೆಕ್ ಮಾಡ್ಕೋಬೇಕು, ಸರಿ ಇದೆಯಾ ಇಲ್ವೋ. ನೂರಕ್ಕೆ ನೂರು ಕರೆಕ್ಟಾಗಿದ್ದರೆ ಮಾತ್ರ ಮಸಿನ್ ರನ್ ಆಗ್ಬೋದು. ಯಾವುದೇ ಒಂದು ನಾವು ಮಿಸ್ಟೇಕ್ ಮಾಡಿದ್ರೆ, ಒಂದು ತಪ್ಪಿದರೆ ಅದರಲ್ಲಿ ಏನಾಗುತ್ತೆ, ಅಲಾರಾಮ್ ಅಂತ ಬರುತ್ತೆ. ಇದಾದಮೇಲೆ ಮೂರನೇದು ಎಡಿಟ್, ಮೂರನೇದು ಎಡಿಟ್ ಮೋಡ್. ಎಡಿಟ್ ಮೋಡಲ್ಲಿ ಏನು ಎಡಿಟ್ ಮಾಡಪ್ಪ ಏನಂದರೆ, ಈಗ ನಾವು ಹೊಸ ಪ್ರೋಗ್ರಾಮ್ ಮಾಡಬೇಕಾದ್ರೆ ಈ ಮೋಡ್ಸ್ ಈ ಬಟನ್ನ ಈ ಮೋಡ್ ಮೇಲೆ ಇಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಎಡಿಟ್ ಮೋಡ್ ಬಟನ್ ತಿರುಗಿಸಿ ಈ ಮೋಡ್ ಏನಿಟ್ಟರೆ ನಾವು ಹೊಸ ಪ್ರೋಗ್ರಾಮನ್ನು ಟೈಪ್ ಮಾಡ್ಬೋದು, ಕರೆಕ್ಷನ್ ಮಾಡ್ಬೋದು. ಈ ಮೋಡಲ್ಲಿ ಅದನ್ನು ಮಾಡ್ಬೋದು, ಹೊಸ ಪ್ರೋಗ್ರಾಮ್ ಬದಲಾವಣೆ ಮತ್ತು ಅದರಲ್ಲಿ ಕರೆಕ್ಷನ್ನು, ತಿದ್ದುಪಡಿಗಳು ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ವ್ಯಾಲ್ಯೂಗಳು ಎಕ್ಸ್ ಎಕ್ಸಿಸು ಜಿ ಕೋಡ್ಸು ಎಮ್ ಕೋಡ್ಸು ಯಾವುದೋ ನಾವೊಂದು ತಪ್ಪಾಗಿ ಮಾಡ್ಕೊಂಡ್ರೆ ಈ ಎಡಿಟ್ ಮೋಡಲ್ಲಿ ಕರೆಕ್ಷನ್ ಮಾಡ್ಬೋದು. ಇದಾದಮೇಲೆ ಜಾಬ್ ಮೋಡ್. ಜಾಬ್ ಮೋಡ್ ಏನು ಯಾವುದಕ್ಕೆ ಉಪಯೋಗ ಮಾಡ್ತೀವಪ್ಪ ಅಂದರೆ, ಜಾಬ್ ಮೋಡನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಜಾಬ್ ಮೋಡ್ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಅದಕ್ಕಾಗಲೇ ಈ ಥರ ಒಂದು ಬಟನ್ಸ್ ಬರುತ್ತೆ, ಸ್ವಿಚ್ ಬಟನ್ಸ್ ಸ್ವಿಚ್ ಬಟನ್ಸ್ ಇರುತ್ತೆ ಈ ಹೊಸ ಮಸಿನಲ್ಲಿ. ಅಂದರೆ ಎಲ್ ಇ ಡಿ ಟೈಪ್ ಬಟನ್ಸ್ ಇರುತ್ತೆ, ಶಾರ್ಪ್ನೆಸ್. ಆ ಬಟನ್ಗಳನ್ನು ಈಗ ನಾವು ಜಾಬ್ ಮೋಡ್ ಸೆಲೆಕ್ಟ್ ಮಾಡ್ತೀವಿ, ಅದಾದಮೇಲೆ ಎಕ್ಸ್ ಪಾಸಿಟಿವ್ ಎಕ್ಸ್ ಪ್ಲಸ್ ನಾವು ಒತ್ತಿದ ಮೇಲೆ ನಮ್ಮದು ಮಸೀನ್ ಎಕ್ಸಿಸ್ ಹೆಂಗಿರುತ್ತೆ, ಈ ಥರ ಇರುತ್ತೆ. ಎಕ್ಸ್ ಎಕ್ಸ್ ನೆಗೆಟಿವ್ ಎಕ್ಸ್ ಪಾಸಿಟಿವ್ ಜೆಡ್ ನೆಗೆಟಿವ್ ಜೆಡ್ ಪಾಸಿಟಿವ್. ಇದನ್ನು ಬೇರೆ ಕಡೆಗೆ ಮಾಡಬೇಕು, ಎಕ್ಸಿಸನ್ನು ಮೂವ್ ಮಾಡಬೇಕು. ಎಕ್ಸ್ ಮೈನಸ್ ಈ ಡೈರೆಕ್ಷನಲ್ಲಿ ಎಕ್ಸ್ ಕೆಳಗಡೆ ಬರಬೇಕು, ನೆಗೆಟಿವ್ ಡೈರೆಕ್ಷನ್ಗಳಂದರೆ ಈ ಬಟನ್ ಬರಬೇಕು. ಮತ್ತು ಜೆಡ್ ಹೊರಗಡೆ ತೆಗಿಬೇಕು ಅಂದರೆ ಈ ಬಟನ್ ಪ್ಲಸ್ಸಲ್ಲಿ ಒತ್ತಬೇಕು, ಮೈನಸಲ್ಲಿ ಬರಬೇಕಾದ್ರೆ ಇದು ಇದು ಫಾರ್ವರ್ಡ್ ಮತ್ತು ರಿವರ್ಸ್ ನಮ್ಮ ಎಕ್ಸಿಸನ್ನು ಮುಂದೆ ಹಿಂದೆ ಮತ್ತು ಜಾಬ್ ಅಂತರ ಏನೇ ಒಂದು ಕರೆಂಟ್ ಹೋದ್ಮೇಲೆ ಮಸಿನಲ್ಲೇ ನಿಂತ್ಕೊಂಡ್ರೆ ಜಾಬ್ ಮೇಲೆ ಟೂಲ್ ಇದ್ದರೆ ಅದನ್ನು ನಾವು ಈ ಮೋಡಲ್ಲಿಟ್ಟು ಮೇಲೆ ಎತ್ಬೋದು, ಕೆಳಗೆ ತೋರ್ಬೋದು. ಮತ್ತು ಇನ್ನೊಂದು ನಮ್ಮದು ಮಸಿನಲ್ಲಿ ಕಟಿಂಗ್ ಟೂಲ್ ಇರುತ್ತೆ. ಟೂಲ್ ಅಂದರೆ ಕೆಲವೊಂದು ಮಸಿನಲ್ಲಿ ಚಿಕ್ಕ ಮಸಿನ್ ಒಂದು 8 ಟೂಲ್ ಹೊರಟ್ರೆ ಇರುತ್ತೆ. ಅಂದರೆ ಈ ಬೋರಿಂಗ್ ಬಾರ್ ಕಟಿಂಗ್ ಟೂಲ್ ಹೊರಟ್ರೆ ಹೆಂಗಿರುತ್ತೆ, ಆ ಟೂಲಿಂಗ್ಸ್ ಮುಂದೆ ಬರುತ್ತೆ. 8 ಟೂಲ್ಗಳ ಪಾಕೆಟ್ ಇರುತ್ತೆ, ಒಂದು ಟರೆಟ್ ಗೋಲಾಕರದ್ದು, ಒಂದು ಎಕ್ಸ್ ಆಕ್ಟಾಗೋನ್ ಟೈಪ್ ಇರುತ್ತೆ ಅದು ಟರೆಟು. ಅದರಲ್ಲಿ ಒಂದೊಂದಾಗಿ ನಾವು ಕ್ಲೈಂಬ್ ಮಾಡಿರ್ತೀವಿ ಟೂಲ್ಗಳು. ಬೋರಿಂಗ್ ಬಾರಿಗೆ ಒಂದು ಬ್ಲಾಕ್ ಬರುತ್ತೆ, ಅದೇ ಮತ್ತು ಟರ್ನಿಂಗ್ ಟೂಲಲ್ಲಿ ಸರಳ ಸೀದಾ ಕೊಡುತ್ತೆ, ಸೀದಾ ನಾವು ಟೈಟ್ ಮಾಡ್ಬೋದು. ಅದು ಡೈರೆಕ್ಟ್ ನಾವು ಒಂದೊಂದು ಟೂಲ್ಗಳು ಇಂಡೆಕ್ಸ್ ಮ್ಯಾನುವಲಾಗಿ ಚೇಂಜ್ ಮಾಡಬೇಕಾದ್ರೆ ಮ್ಯಾನುವಲಾಗಿ ನಾವು ಇಂಡೆಕ್ಸ್ ಮಾಡ್ಕೊಳ್ಳೋ ಸಲುವಾಗಿ ಈ ಮೋಡನ್ನು ಯೂಸ್ ಆಗ್ಬೋದು. ಮತ್ತು ನಾವು ಕರೆಂಟ್ ಹೋಯಿತು, ನಮಗೆ ಎಕ್ಸಿಸ್ ಮೂಮೆಂಟ್ ಮಾಡಬೇಕಾಗಿದೆ ಅಂದರೆ ಈ ಮೋಡಲ್ಲಿ ಬರುತ್ತೆ. ಇದಾದ ನಂತರ ಎಂ ಡಿ ಅಂದರೆ ಏನಪ್ಪ ಅಂದರೆ ಮ್ಯಾನುವಲ್ ಡಾಟಾ ಇನ್ಪುಟ್. ಮ್ಯಾನುವಲ್ ಡಾಟಾ ಇನ್ಪುಟ್ಟಲ್ಲಿ ಸ್ವಲ್ಪ ನಮಗೇನು ಸ್ಪಿಂಡಲ್ ಚೆಕ್ ಸ್ಪಿಂಡಲ್ ತಿರುಗಿಸ್ಬೇಕು, ಎಮ್ ಡಿಯಲ್ಲಿ ಇಡಬೇಕು. ಮ್ಯಾನುವಲ್ಲಾಗಿ ಅಡ್ರೆಸ್ ಲೈನ್ ಮೇಲೆ ವ್ಯಾಲ್ಯೂ ಆಗಬೇಕು, G97 ಸ್ಪೀಡ್ 1000 ಹಾಕಿರಿ, 500 ಆಗಲಿ, ಉದಾಹರಣೆ 1000 ಹಾಕಿ
800 ಹಾಕಿ ಯಾವಾಗ ಹಾಕಿ ಇದನ್ನು ಸೈಕ್ಲಿಂಗ್ ಸ್ಟಾರ್ಟನ್ನು ಓದ್ತೀವಿ. ಎಮ್ ಡಿ ಅಲ್ಲಿ ಇಟ್ಕೊಂಡು ಸೈಕ್ಲಿಂಗ್ ಸ್ಟಾರ್ಟನ್ನು ಓದಿದ ಮೇಲೆ ನಮ್ಮದು ಚೆಕ್ಕನ್ನು ತೆರೆಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಆಮೇಲೆ ನಮಗೆ ಒಂದು ಜಾಬನ್ನು ಹಿಡಿಬೇಕಾದ್ರೆ ನಾವು ಜಾನ ಕಟ್ ಮಾಡಬೇಕು. ಜಾ ಅಂದರೆ ಹೋಲ್ಡ್ ಕ್ಲ್ಯಾಂಪಿಂಗ್ ಸಲುವಾಗಿ ಕ್ಲ್ಯಾಂಪ್ ಮಾಡಬೇಕು. ನಮಗೆ ಸರಿಯಾಗಿ ಕ್ಲ್ಯಾಂಪ್ ಮಾಡಬೇಕಂದ್ರೆ ನಾವು ನಮ್ಮ ಸ್ಪಿಂಡಲ್ ಚಕ್ಕನ್ನು ಜಾದ ಕಟ್ ಮಾಡಬೇಕು, ಅಂದರೆ ಅದಕ್ಕೆ ಬೋರ್ ಮಾಡಬೇಕು. ಬೋರ್ ಮಾಡಿ ನಾವು ಕರೆಕ್ಟಾಗಿ ಅದನ್ನು ಜಾಬನ್ನು ಇಟ್ಟು ಕ್ಲ್ಯಾಂಪ್ ಮಾಡೋ ಸಲುವಾಗಿ ಬೋರಿಂಗ್ ಮಾಡಬೇಕು ಜಾನ. ಆ ಬೋರ್ ಮಾಡಬೇಕಾದ್ರೆ ಇಲ್ಲಿ ಎಮ್ ಡಿ ಎಲ್ ಇಟ್ಟು ಅದನ್ನು ನಾವು ಆರ್ ಪಿ ಎಮ್ ಹಾಕಿದ್ರೆ ನಮ್ಮದು ಚೆಕ್ಕು ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಾವು ಬೋರ್ ಮಾಡ್ಬೋದು. ಮತ್ತು ಸಣ್ಣ ಚಿಕ್ಕ ಚಿಕ್ಕ ಪ್ರೋಗ್ರಾಮದಲ್ಲಿ ಮಾಡಿ 5-6 ಲೈನ್ ಟೈಪ್ ಮಾಡಿ ಸೈಕಲ್ ಸ್ಟಾರ್ಟನ್ನು ಓದ್ತಿದ್ರೆ ಮಷಿನ್ ಕೂಡ ಪ್ರೊಸೆಸ್ ರನ್ ಆಗುತ್ತೆ. ಅದಾದಮೇಲೆ ಎಕ್ಸ್ ರೆಫರೆನ್ಸ್, ಎಕ್ಸ್ ರೆಫರೆನ್ಸ್ ಮೋಡ್ ಸೆಲೆಕ್ಟ್ ಮಾಡಿ, ಮತ್ತು ಅದಾದಮೇಲೆ ಜೆಡ್ ರೆಫರೆನ್ಸು. ಎಕ್ಸ್ ರೆಫರೆನ್ಸ್ ನಾವು ಫಸ್ಟು ಸೆಲೆಕ್ಟ್ ಮಾಡೋಣ. ಎಕ್ಸ್ ರೆಫರೆನ್ಸ್ ಸೆಲೆಕ್ಟ್ ಮಾಡೋಣ. ಎಕ್ಸ್ ರೆಫರೆನ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಇನ್ನೊಂದು ಅಲ್ಲಿ ಕೆಳಗಡೆ ಒಂದು ಹ್ಯಾಂಡ್ವೀಲ್ ಅಂತ ಒಂದು ಬಟನ್ ಇರುತ್ತೆ. ಈ ಹ್ಯಾಂಡ್ವೀಲನ್ನು ಈ ಥರ ಹಾಕಿ ಒಂದು ಹ್ಯಾಂಡಲ್ ಇರುತ್ತೆ, ತಿರುಗಿಸ್ಬೇಕು ಈ ಥರ. ಈ ಕಡೆ ನೆಗೆಟಿವ್ ಇರುತ್ತೆ, ಈ ಕಡೆ ಪಾಸಿಟಿವ್ ಇರುತ್ತೆ. ನಾವು ಹೀಗೆ ತಿರುಗಿಸಿದ್ರೆ ನಮ್ಮ ಎಕ್ಸೆಸ್ ಈ ಎಕ್ಸಲ್ ಇಟ್ಟು ಎಕ್ಸಲ್ ಇಟ್ಕೊಂಡು ನಾವು ಈ ಥರ ತಿರುಗಿಸಿದ್ರೆ ಮೇಲಿಂದ ಕೆಳಗಡೆ ಈ ನಮ್ಮ ಎಕ್ಸ್ ಎಕ್ಸಿಸ್ ಟರೆಟ್ ಮೂಮೆಂಟ್ ಆಗುತ್ತೆ. ಅಂದರೆ ನಾವು ಈಗ ಸೆಟ್ಟಿಂಗ್ ಹಚ್ಕೊಳ್ಳೋ ಸೆಟ್ಟಿಂಗ್ ಹಚ್ಚಬೇಕಾದ್ರೆ ಏನು ಮಾಡಬೇಕು, ಈ ಮೋಡಲ್ ಇಡಬೇಕು. ಯಾವ ಮೋಡು? ಎಕ್ಸ್ ರೆಫರೆನ್ಸ್ ಹ್ಯಾಂಡ್ ಸೆಟಪ್ ಅಂತ ಇರುತ್ತೆ. ಸ್ಪೀಡ್ ಈಗ 10 microns ಸಾವಕಾಶ ಮೂವ್ ಮಾಡಬೇಕಾದ್ರೆ 10 microns ಅದು ಮುಂದೆ ಬರುತ್ತೆ, ಬಟನ್ಸಲ್ಲಿ ಇರುತ್ತೆ ಹ್ಯಾಂಡಲ್ ಸೆಟಪ್ ಅಂತ. ಅದು ಈ ಹ್ಯಾಂಡ್ ವೀಲ್ ಮೂರು ಒಂದು ಇದರಲ್ಲಿ ಇಟ್ಟು ಆಮೇಲೆ ಇದನ್ನು ಯೂಸ್ ಮಾಡಿ ಆಮೇಲೆ ಹ್ಯಾಂಡಲ್ ಸೆಟಪ್ ಅಂದರೆ ಇದಕ್ಕೆ ಇಷ್ಟು ಹಿಂಗೆ ಲೈನ್ಸ್ ಇರುತ್ತೆ, ಇದರ ಮೇಲೆ ರೀಡಿಂಗ್ ಇರುತ್ತೆ. ಇದು ಒಂದೊಂದು ಇಷ್ಟೇ ಮೂವ್ ಮಾಡಿದ್ರೆ, ಇಷ್ಟೇ ರೊಟೇಟ್ ಮಾಡಿದ್ರೆ ನಾವು 1 micron ಮೂವ್ ಆಗೋದು. ಹ್ಯಾಂಡಲ್ ಸೆಟಪಲ್ಲಿ ಸೆಟ್ ಮಾಡಿರ್ತಾರೆ 1 micron ಮೂವ್ ಮುಂದೆ ಬರ್ಬೋದು ನಮ್ಮ ಎಕ್ಸಿಸ್. ಮತ್ತು ನಾವು ಇಲ್ಲಿ ಹ್ಯಾಂಡ್ ಸೆಟಪಲ್ಲಿ 10 micron ಮೂವ್ ಸೆಟ್ ಮಾಡಿದ್ರೆ ಇಲ್ಲಿ ಒಂದು ಲೈನಿಗೆ 10 micron ಮೂಮೆಂಟ್, ಅಂದರೆ ಪೂರ್ಣ ಈಗ ಹಿಂಗೆ ಪೂರ್ಣ ನಾವು ಸುತ್ತ ಹೊಡೆದ್ರೆ ಏನಾಗುತ್ತೆ, 1 mm 10 mm ಹೀಗೆ ಮೂವ್ ಆಗ್ತಿರುತ್ತೆ. ಮ್ಯಾನ್ಯುವಲಿ ನಾವು ಅಡ್ಜಸ್ಟ್ಮೆಂಟ್ ಆಫ್ಸೆಟ್ ಅಂದರೆ ಸೆಟ್ಟಿಂಗ್ ಹಚ್ಚಬೇಕಾದ್ರೆ ಆಫ್ಸೆಟ್ ತಗೋಬೇಕು. ಆಫ್ಸೆಟ್ ತಗೋಬೇಕಾದ್ರೆ ನಾವು ಸಾವಕಾಶವಾಗಿ ನಮಗೆ ಅಡ್ಜಸ್ಟ್ಮೆಂಟ್ ಹೆಂಗಾಗುತ್ತೋ ಹಂಗೆ ಇದನ್ನು ತಿರುಗಿಸ್ಬೇಕು. ಸಾವಕಾಶ ಈಗ ಜಾಬ್ ಇರುತ್ತೆ, ಜಾಬಲ್ಲಿ ನಾವು ಹಿಂಗೆ ಟೂಲ್ ಟಚ್ ಮಾಡಬೇಕು ಆಫ್ಸೆಟ್ ತಗೋಬೇಕಾದ್ರೆ. ಅದಕ್ಕೆ ನಾವು 10 micron ಹ್ಯಾಂಡ್ ಸೆಟಪ್ ಇಟ್ಟು ಇದನ್ನು ಸಾವಕಾಶ ರೋಟೇಟ್ ಮಾಡಿದ್ರೆ ನಿಧಾನಕ್ಕಾಗಿ ಟಚ್ ಆಗುತ್ತೆ ಜಾಬ್. ನಾವು ಸ್ಪೀಡಲ್ಲಿ ತಗೊಂಡ್ರೆ ಏನಾಗುತ್ತೆ, ಕಟ್ಟಿಂಗ್ ಟಿಪ್ಪನ್ನು ಕಟ್ಟಾಗಿ ಮುರಿದೋಗ್ಬಿಡುತ್ತೆ. ಅದರ ಸಲುವಾಗಿ ಇದು ಮ್ಯಾನ್ಯಲಿ ಯೂಸ್ ಮಾಡಿ ಬಳಕೆ ಮಾಡಬೇಕು ಅಂತೇಳಿ ಇದನ್ನು ಯೂಸ್ ಮಾಡ್ತೀವಿ ನಾವು ಈ ಮಾಡಲ್ ಎಕ್ಸ್ಎಲ್ ಆಗಿ ಎಕ್ಸ್ಎಲ್ ರೆಫರೆನ್ಸ್ ಆಗಿ. ಮತ್ತು ಆಮೇಲೆ ಜೆಡ್ ರೆಫರೆನ್ಸ್, ಜೆಡ್ ರೆಫರೆನ್ಸ್ ಕೂಡ ಅದೇ ಥರ ನಾವು ಎಕ್ಸ್ ಎಕ್ಸಿಸ್ ಇಟ್ಕೊಂಡು ಎಕ್ಸ್ ಎಕ್ಸಿಸನ್ನು ಹಿಂಗೆ ಮೇಲೆ ಆಪ್ಷನ್ ತಗೋಬೋದು. ಆಮೇಲೆ ಜೆಡ್ ಎಕ್ಸಿಸನ್ನು ಇಟ್ಟು ಜಾಬ್ ಫೇಸ್ ಅಂತರದಲ್ಲಿ ಆಪ್ಷನ್ ತಗೋಬೋದು. ಮ್ಯಾನ್ಯಲಿ ನಾವು ಇದನ್ನು ಉಪಯೋಗ ಮಾಡ್ಬೋದು. ಸ್ನೇಹಿತರೆ, ನಾವು ಇವತ್ತು ಒಂದೇ ದಿನದಲ್ಲಿ ಇದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದಲ್ಲ, ಇದರಲ್ಲಿ ಬಹಳಷ್ಟು ಕಲಿಬೇಕು. ಏನಪ್ಪ ಅಂದರೆ ಇವಾಗ 2 ಬಟನ್ಸಲ್ಲಿ 8 ಟೈಪ್ ಇಷ್ಟ ಆದವೆ. ಯಾವ ಫಸ್ಟು ನಾವು ಸೈಕಲ್ ಸ್ಟಾರ್ಟನ್ನು ನೋಡಿದ್ವಿ, ಇದರದೇನ ಆಟೋದಲ್ಲಿ ಇದ್ದಾಗ ಮಾತ್ರ ಸೈಕಲ್ ಸ್ಟಾರ್ಟನ್ನು ಒತ್ತಬೇಕು. ಒತ್ತಿದರೆ ನಮ್ಮ ಮಷಿನನ್ನು ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದೆಲ್ಲ ರನ್ ಆಗುತ್ತೆ, ಸೈಕಲ್ ಸ್ಟಾರ್ಟ್ ಅಷ್ಟೇ. ಅದಾದಮೇಲೆ ಮೋಡ್ ಸೆಲೆಕ್ಟ್ರಲ್ಲಿ ಇಷ್ಟೊಂದಿದ್ದಾವೆ. ಮೋಡ್ ಸೆಲೆಕ್ಟ್ರಲ್ಲಿ ಫಸ್ಟು ಇದೊಂದು ರೆಗ್ಯುಲೇಟರ್ ಥರ ಮೋಡ್ ಸೆಲೆಕ್ಟರ್. ಇದು ನಾವು ನಮಗೆ ಆಟೋ ಬೇಕಾದರೆ ಆಟೋಲಿ ಇಡಬೇಕು, ನಾವು ಸಿಂಗಲಲ್ಲಿ ಇಟ್ಕೊಳ್ತಾರೆ ಸಿಂಗಲ್ ಬ್ಲಾಕಲ್ಲಿ, ಇಲ್ಲಿ ಜಾಬಲ್ಲಿ ಎಮ್ ಡಿ ಎಕ್ಸ್ಎಲ್ ಜೆಡ್ ರೆಫರೆನ್ಸ್. ಅದಾದಮೇಲೆ ಈ ಲಾಸ್ಟು ಹೋಮಿಂಗು ಅಂದರೆ ಜಡರನ್ ಅಂತ, ಜಡರನ್ ಅಂತ ರೀಡಿಂಗ್ ಇರುತ್ತೆ. ಇದನ್ನು ಮೋಡ್ ಸೆಲೆಕ್ಟ್ ಮಾಡಿದ್ರೆ ನಾವು ಹೋಮಿಂಗ್ ಮಾಡಬೇಕಾದ್ರೆ ಫಸ್ಟು ಎಕ್ಸ್ ಪ್ಲಸ್ ಒತ್ತಬೇಕು, ನಂತರ ಜೆಡ್ ಪ್ಲಸ್ ಒತ್ತಬೇಕು.
ನಮ್ಮ ಮಸಲಿನ ಟಾರ್ಗೆಟ್ ಏನಾಗುತ್ತೆ ಹೋಮಿಂಗಲ್ಲಿ ಹೋಗುತ್ತೆ. ಹೋಮಿಂಗಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಎಕ್ಸ್ ಏನಾಗುತ್ತೆ 0.0 ಇರುತ್ತೆ. ಇದು ಹೋಮಿಂಗ್ನ ವ್ಯಾಲ್ಯೂ ಆಗಿರುತ್ತೆ ಮಷಿನ್ದು. ಈ ಕೆಳಗಡೆ ಬಂದರೆ ಇದನ್ನು ಈ ಥರ ಕೆಳಗಡೆ ಬಂದರೆ ಇದರ ಮೈನಸ್ ಆಗಿರುತ್ತೆ. 2x ವ್ಯಾಲ್ಯೂ ಮೈನಸ್ ಕೂಡ ಆಗಿರುತ್ತೆ. ಬಟ್ ಈಗ ನಾವು ಕಟ್ ಮಾಡಬೇಕಾದ್ರೆ ಮೈನಸ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಒಂದು 50 mm ಪೀಸನ್ನು ನಾವು 10 mm ಮಟ್ಟಲ್ಲಿ ಕಟ್ ಮಾಡಬೇಕಂದ್ರೆ ಅದು ಮೈನಸಲ್ಲೇ ಬರುತ್ತೆ. ಅದೇ ಥರ ಹೋಮಿಂಗ್ ಅನ್ನೋದೊಂದು x0 ರೆಸ್ಟಿಂಗ್ ಪಾಯಿಂಟ್ ಆಫ್ ದಿ ಟರೆಟ್. ಹೋಮಿಂಗ್ ಅನ್ನೋದು ರೆಸ್ಟಿಂಗ್ ಪಾಯಿಂಟ್ ಆಫ್ ದಿ ಟರೆಟ್. ಇದನ್ನು ಹೋಮಿಂಗ್ ಮಾಡಿದ್ರೆ ನಾವು ಇಲ್ಲಿ ಕರೆಂಟ್ ಹೋಗುತ್ತೆ. ಈ ಹೋಮಿಂಗಲ್ಲಿ ಮಾತ್ರ ನಾವು ಕೂರ್ಜೆ ಬದ್ಧವನ್ನು ಮಾಡ್ಬೋದು. ಈಗ ಹೊಸ ಮೊದಲು ಹಳೆ ಮಸಿನಲ್ಲಿ ಜೋಗಲ್ ಇಟ್ಕೊಂಡು ಎಲ್ಲಾದರೂ ಟರೆಟ್ ರೊಟೇಷನ್ ಆಗ್ತಿತ್ತು. ಆದರೆ ಇವಾಗ ಹಂಗಿಲ್ಲ. ನಾವು ಫಸ್ಟ್ ಹೋಮ್ ಮಾಡಿದ ಮೇಲೆ ನಮ್ಮ ಟರೆಟ್ ಮೂಮೆಂಟ್ ಆಗ್ಬೋದು, ಇಲ್ಲಾಂದರೆ ಅದರ ಬರುತ್ತೆ. ಇಲ್ಲಿ ಇಟ್ಕೊಂಡು ಇಲ್ಲಿ ಜಾಬ್ ಹತ್ರ ಟರೆಟ್ ಇದೆ, ನಾವು ಇಂಡೆಕ್ಸ್ ಮಾಡಬೇಕಾದ್ರೆ ಆಗೋದಿಲ್ಲ. ಇಂಡೆಕ್ಸ್ ಅಂದರೆ ಟೂಲನ್ನು ತಿರುಗಿಸ್ಕೊಳ್ಳೋದು, ಯಾವ ಟೂಲ್ ಬೇಕು ನಮಗೆ ಆ ಟೂಲನ್ನು ತಿರುಗಿಸ್ಕೋಬೇಕು. ಟರೆಟನ್ನು ತಿರುಗಿಸ್ಕೋಬೇಕಾದ್ರೆ ನಾವು ಫಸ್ಟು ಹೋಮಿಂಗಲ್ಲಿ ಹಾಕಿದ್ರೆ ಮಾತ್ರ, ಹೋಮಿಂಗಲ್ಲಿ ಇದ್ದರೆ ನಮ್ಮ ಟರೆಟ್ ಮಷಿನ್ ಟರೆಟು ನಂತರ ಟೂಲ್ ಇಂಡೆಕ್ಸ್ ಆಗ್ಬೋದು, ಇಲ್ಲಾಂದರೆ ಆಗೋದು ಸಾಧ್ಯ ಇಲ್ಲ. ಹಲೋ ಸ್ನೇಹಿತರೆ, ನಾವು ಇವಾಗ ಇಷ್ಟನ್ನು ಅಭ್ಯಾಸ ಮಾಡಿದ್ದೇವೆ. ಇದಾದ ನಂತರ ಭಾಳಷ್ಟು ಕೆಳಗಡೆ ಇರ್ತಕ್ಕಂಥ ಬಟನ್ಸ್ಗಳನ್ನ ನಾವು ಆಪ್ಷನ್ ಸ್ಟಾಪ್ ಇರ್ಬೋದು, BDT ಇರ್ಬೋದು, ಮತ್ತು ಡ್ರೈ ರನ್ ಇರ್ಬೋದು, ಪ್ರೋಗ್ರಾಮ್ ಚೆಕ್ ಇರ್ಬೋದು, ಆಮೇಲೆ ಹ್ಯಾಂಡಲ್ ಸೆಟಪ್ ಅಂತಿದೆ, ಆಮೇಲೆ ಫೀಡ್ ಓವರ್ ಹೆಡ್ ಇದೆ, ಸ್ಪೀಡ್ ಓವರ್ ಹೆಡ್ ಇದೆ, ಫೀಡ್ ಓವರ್ ಹೆಡ್, ಸ್ಪೀಡ್ ಓವರ್ ಹೆಡ್, ರ್ಯಾಪಿಡ್ ಓವರ್ ಹೆಡ್ ಅಂತ, ರ್ಯಾಪಿಡ್ ಓವರ್ ಹೆಡ್, ಫೀಡ್ ಓವರ್ ಹೆಡ್, ಮತ್ತು ಸ್ಪಿಂಡಲ್ ಎಷ್ಟು ನಾವು ನಮ್ಮ ಜಾಬ್ ಸ್ಪಿಂಡಲ್ ಇದೆಲ್ಲ ಅದರ ಪರ್ಸೆಂಟೇಜ್ ಎಷ್ಟು ಇಡಬೇಕು, ಅದು ಕೂಡ ಒಂದು ಬಟನ್ಸ್ ಇದೆ. 100% ಇರಬೇಕು, 150 ಅಂದರೆ ಮ್ಯಾಕ್ಸಿಮಮ್, ಅಂದರೆ ನಾವು 100% ಮಾತ್ರ ಇಟ್ಟು ಇರಬೇಕು. ಅದ್ರ ಮೇಲೆ 150 ಇಟ್ಟರೆ ಅದನ್ನು ಜಾಸ್ತಿ ಏನೋ ತಿರುಗುತ್ತೆ. 150 ಈಗ ನಾವು ಹಾಕ್ತಿರ ಪ್ರೋಗ್ರಾಮಲ್ಲಿ ಹಾಕಿರ್ತಕ್ಕಂಥ 1000 RPM ಇರುತ್ತೆ. ಇಲ್ಲಿ ಬಟನ್ಸಲ್ಲಿ 100 ಇಟ್ಟರೆ ಮಾತ್ರ 1000 ತಿರುಗ್ಬೋದು, 100 ಮೇಲೆ ಇಟ್ಟರೆ ಜಾಸ್ತಿ ತಿರುಗ್ಬೋದು. ಅದಕ್ಕೆ 100% ಅನ್ನು ಅದರಲ್ಲಿ ಇಟ್ಟಿರಬೇಕು. ಸುಮಾರು ಬಟನ್ಸ್ಗಳಿದೆ. ಅದಾದಮೇಲೆ ಸ್ಕ್ರೀನ್ ಪಕ್ಕದಲ್ಲಿ ಬರ್ತಕ್ಕಂಥ ಕೀಪ್ಯಾಡ್ ಏನಿದೆಲ್ಲ, ಕೀಪ್ಯಾಡ್ ಮೇಲೆ ಇರ್ತಕ್ಕಂಥದ್ದು ಕ್ಯಾನ್ಸಲ್ ಇರ್ಬೋದು, ಇನ್ಪುಟ್ ಇರ್ಬೋದು, ಇನ್ಸೆಟ್ ಇರ್ಬೋದು, ಪೊಸಿಷನ್ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಆಫ್ಸೆಟ್ ಕೀವರ್ಡ್ಸ್ ಇರ್ಬೋದು, ಅದರಿಂದ ನಾವು ಒಂದೊಂದು ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲು ನಾವು ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋದರೆ ಥಿಯರಿನ ಕಲಿಬೇಕು, ಆಮೇಲೆ ಕೋಡಿಂಗನ್ನು ಕೋಡಿಂಗ್ ಬಗ್ಗೆ ಎಮ್ ಕೋಡ್ ಜಿ ಕೋಡ್ ಅದರ ಬಗ್ಗೆ ನಾವೆಲ್ಲ ಅಭ್ಯಾಸ ಮಾಡಬೇಕು, ಅದನ್ನೆಲ್ಲ ನೆನಪನ್ನು ಇಟ್ಕೋಬೇಕು. ನಮಗೆ ನಾನು ತೆಗಿತಕ್ಕಂಥ ಈ ಕ್ಲಾಸನ್ನು ಒಂದೊಂದಾಗಿ ಅಂದರೆ ಮೊದಲು ಥಿಯರಿ ಹೆಂಗಿರುತ್ತೆ ಆಪ್ರೇಟಿಂಗ್ದು, ಆಪ್ರೇಟಿಂಗ್ ಆದಮೇಲೆ ಡ್ರಾಯಿಂಗ್ ಹೆಂಗೆ ನಾವು ಅದನ್ನು ತಿಳ್ಕೊಬೇಕು, ಡ್ರಾಯಿಂಗ್ ಕಲಿದ್ಮೇಲೆ ಡ್ರಾಯಿಂಗ್ ಆದಮೇಲೆ ಇನ್ನೊಂದು ಈ ಮೆಜರ್ ಇನ್ಸ್ಟ್ರೂಮೆಂಟು, ಮತ್ತು ಆಮೇಲೆ ಯೂನಿಟ್ಸ್ಗಳ ಬಗ್ಗೆ ನಾನು ಹೇಳ್ತೀನಿ. ಯೂನಿಟ್ಸ್ MM ಅಂದರೆ ಇಂಚಸ್ಸು, ಇದೆ ಟೋಟಲ್ ಆಗಿ ಅದನ್ನು ನಾವು ತಿಳ್ಕೋಬೇಕು. ಅಂದರೆ ನಾವು ಕೆಲಸ ಮಾಡಿ CNC ಪ್ರೋಗ್ರಾಮು UNT ಪ್ರೋಗ್ರಾಮು ಇದನ್ನೆಲ್ಲ ಮಾಡಬೇಕಾದ್ರೆ ನಾವು ಬೇಸಿಕಲಿ ನಮಗೆಲ್ಲ ಗೊತ್ತಿರಬೇಕು. ಆಪ್ರೇಟಿಂಗ್ ಮಾಡಬೇಕು, ಆಮೇಲೆ ಅದನ್ನು ಸ್ವಲ್ಪ ದಿನ ಅನುಭವ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಪ್ರೋಗ್ರಾಮಿಂಗ್ ಕಲಿತೀವಿ. ಅದಾದಮೇಲೆ ಅಂದರೆ ಒಂದೊಂದಾಗಿ ಫಸ್ಟ್ ನಾವು ತಿಳ್ಕೋಬೇಕಾಗಿದ್ದು ಬೇಸಿಕ್ಕಲ್ಲಿ. ಬೇಸಿಕ್ಕನ್ನು ನಾವು ಗೊತ್ತಿಲ್ಲ ಅಂದರೆ ನಾವು ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಮತ್ತು ಜಾಬನ್ನು ತೆಗೆಯೋಕ್ಕಾಗಲ್ಲ CNC ಮಷಿನಲ್ಲಿ. ಇದೊಂದು CNC ಲೇತ್ ಮಷಿನ್, ಟರ್ನಿಂಗ್ ಮಾಡ್ತಕ್ಕಂಥ ಮಷಿನ್ನ ನಾನು ಈ ಕ್ಲಾಸನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ. ಗೆಳೆಯರೆ, ನಾನು ಒಂದೊಂದಾಗಿ ಹೇಗೆ ಬದಲಾವಣೆ ವಿಡಿಯೋಗಳನ್ನು ಅಂದರೆ ಒಂದೊಂದಾಗಿ ಚೆನ್ನಾಗಿರ್ತಕ್ಕಂಥದ್ದು ನಮಗೆ ಏನು ಬೇಕು
ಪ್ರೋಗ್ರಾಮಿಂಗ್ ಮಾಡೋಕ್ಕೆ, ಮಷಿನನ್ನು ರನ್ ಮಾಡೋಕ್ಕೆ, ಆಪ್ರೇಟ್ ಆಗೋಕ್ಕೆ ಒಂದೊಂದಾಗಿ ಎಲ್ಲ ಪ್ರೊಸೆಸ್ಸು. ಡ್ರಾಯಿಂಗ್ ಕೂಡ ಹೇಳ್ತೀನಿ ಇದರಲ್ಲಿ, ಡ್ರಾಯಿಂಗನ್ನು ಹೆಂಗೆ ಯಾವ ರೀತಿ ನೋಡಬೇಕು. ಆಮೇಲೆ ಮೈಕ್ರೋಮೀಟ್ರ್ ಅಂದರೆ ಏನು, ಮೈಕ್ರೋಮೀಟ್ರ್ ಮತ್ತು ವರ್ನಿಯರು, ಮತ್ತು ಗೇಜಸ್ಗಳು ಬರ್ತವೆ. ಗೇಜಸ್ಗಳ ಬಗ್ಗೆ ಕೂಡ ನಾನು ಈ ನನ್ನ ಟ್ಯುಟೋರಿಯಲ್ಸಲ್ಲಿ ಕ್ಲಿಯರಾಗಿ ತಿಳಿಸ್ತೇನೆ ನಿಮಗೆ. ಡ್ರಾಯಿಂಗನ್ನು ಹೇಗೆ ನೋಡಬೇಕು, ಪ್ಲ್ಯಾನ್ ಹೇಗೆ ಮಾಡಬೇಕು, ಇದೆಲ್ಲ ಆದಮೇಲೆ ಟೂಲಿಂಗ್ಸ್ಗಳ ಬಗ್ಗೆ, ಟೂಲಿಂಗ್ಗಳು ಹೆಂಗನ್ನು ಯೂಸ್ ಮಾಡ್ತಾರೆ, ಟೂಲಿಂಗ್ ಡಿಗ್ರಿ ಹೆಂಗನ್ನು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಟೂಲ್ ಕಟ್ರಗಳು. ಅದಾದಮೇಲೆ ಈ ಪ್ರೋಗ್ರಾಮನ್ನು ಯಾವುದೇ ಒಂದು ನಾವು ಜಾಬನ್ನು ಎಷ್ಟೇ ಕ್ರಿಟಿಕಲ್ ಆಗಿದ್ದರೂ ಹೇಗೆ ಮಾಡಬೇಕು, ಅದರ ಪ್ಲ್ಯಾನಿಂಗ್ ಹೇಗಿರಬೇಕು, ಅದು ಎಷ್ಟೇ ಆಪ್ರೇಷನ್ ಇರ್ಬೋದು, ಸುಮಾರಾಗಿ 8 ಆಪ್ರೇಷನ್ 9 ಆಪ್ರೇಷನ್ ಇದ್ದರೆ ಅದನ್ನು ಆಪ್ರೇಷನ್ ಅಂದರೆ ನಾವು ಮಾಡ್ತಕ್ಕಂಥ ಅಲ್ಲಿ ಪ್ರೋಸೆಸ್, ಕಟ್ಟಿಂಗ್ ಇರ್ಬೋದು, ಡ್ರಿಲ್ಲಿಂಗ್ ಇರ್ಬೋದು, ಥ್ರೆಡ್ಡಿಂಗ್ ಇರ್ಬೋದು, ಬೋರಿಂಗ್ ಇರ್ಬೋದು, ಗ್ರೂಯಿಂಗ್ ಇರ್ಬೋದು, ಫೇಸ್ ಗ್ರೂ ಇರ್ಬೋದು, ಒಡಿ ಗ್ರೂ ಇರ್ಬೋದು, ಯಾವುದೇ ಗ್ರೂ ಆಗಲಿ ಒಂದೊಂದು ಸಲ 99 ಆಪ್ರೇಷನ್ಸ್ ಇರ್ಬೋದಕ್ಕಂಥ ಡ್ರಾಯಿಂಗ್ ಇರ್ಬೋದು. ಅದನ್ನು ನಾವು ಫಸ್ಟ್ ಒಂದು ಬೇಸಿಕನ್ನು ತಿಳ್ಕೊಂಡು ಆಮೇಲೆ ಫೈನಲ್ ಆಗಿ ಪ್ರೋಗ್ರಾಮಿಗೆ ಹೋಗಬೇಕು. ಆಯಿತು ಹೇಳಿದರೆ ಇವತ್ತಿನ ಮೊದಲನೇ ಫಸ್ಟ್ ಕ್ಲಾಸ್ ನಾನು ಬಿಡ್ತಕ್ಕಂಥ ಈ ಮೊದಲನೇ ವಿಡಿಯೋ ನಂದು CNC ಆಪರೇಟಿಂಗ್ ಮತ್ತು ಪ್ರೋಗ್ರಾಮಿಂಗ್ ಹೇಗೆ ಕಲಿಯಬೇಕು. ಧನ್ಯವಾದಗಳು ಹೇಳಿದರೆ ಇದು ನನ್ನ CS ಟ್ಯುಟೋರಿಯಲ್ ಅಂತ ಚಾನಲನ್ನು ಆಯ್ಕೆ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ತಿಳಿಸಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.